ಒಂದು ಪ್ರಚಾರ ರ್ಯಾಲಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀ ಸ್ಟಾರ್ ಚಂದ್ರು ಅನ್ನೋ ಸಂಕ್ರಮಣಿಗಳು ಕೂಡ ಈ ಚುನಾವಣಾ ಪ್ರಚಾರ ರ್ಯಾಲಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ್ರಿಂದ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಚಲುವಾಯ ಸ್ವಾಮಿ ಗೌಡಕ್ಕೆ ಎಂ ಚಲುವಾಯ ಸ್ವಾಮಿ ಗೌಡಕ್ಕೆ ಸ್ಟಾರ್ ಚಂದ್ರಕ್ಕೆ ಮುಖ್ಯಮಂತ್ರಿ ಚಂದ್ರಕ್ಕೆ ಟಿ ಬಸ್ ಟಿ ಬಸ್ ಮುಖ್ಯಮಂತ್ರಿ ಚಂದ್ರು ಮಾತಾಡ್ತಾವ ನಿಮಿಷ ಇರುವ ಕರ್ನಾಟಕಕ್ಕೆ ಚುನಾವಣೆಗೆ ನನ್ನ ಅಭಿಮಾನಿ ನಾನು ಅವರ ಅಭಿಮಾನಿ ಡಿ ಬಾಸ್ಗೆ ಅವರ ಅಪ್ಪ ಅವ್ರಿಗೂ ನಾನು ಅಭಿಮಾನಿ ಆಗಿದ್ದೆ. ಅವ್ರ ಜೊತೆಲೂ ಪಾತ್ರ ಮಾಡಿದ್ದೇನೆ, ಇವ್ರ ಜೊತೆಲೂ ಪಾತ್ರ ಮಾಡಿದ್ದೇನೆ. ಈಗ ಅವ್ರು ಮಾತಾಡ್ಬೇಕು ಅನ್ನೋದಾದ್ರೆ ನನ್ನ ಮಾತು ಕೇಳಬೇಕು, ಇಲ್ಲದ್ರೆ ಅವ್ರು ಮಾತಾಡೋದಿಲ್ಲ. ಒಬ್ಬಂತ ಆಗಿದೆ. ಓಕೆನಾ ಬಂಧುಗಳೇ, ಬಿಸಿಲಿದೆ, ಬಿಸಿಲಿನಲ್ಲೂ ಕೂಡ ಇಷ್ಟೊಂದು ಜನ ಸೇರಿದ್ದೀರಾ. ನಮ್ಮ ಆತ್ಮೀಯ ಮಿತ್ರರು, ಜನಪ್ರಿಯ ನಾಯಕರು ಚಲುವರಾಯಸ್ವಾಮಿ ಅವರು ಮತ್ತು ಸ್ಟಾರ್ ಚಂದ್ರ ಅವ್ರ ಬಗ್ಗೆ ಸ್ವಲ್ಪ 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 ಈಗ ನಾನ್ ಕೇಳಕ್ ಬಂದಿರೋದು ಇಷ್ಟೇ ಅಪ್ಪ. ಈ ಊರಿನಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಎರಡು ಪಾರ್ಟಿ, ಒಂದು ಕಾಂಗ್ರೆಸ್, ಇನ್ನೊಂದು ಬಿಜೆಪಿ. ಬಿಜೆಪಿ ಅವ್ರು ನಿಂತಿರೋರು ಯಾರಪ್ಪ ಅಂತ ನಿಮಗೆ ಗೊತ್ತಿದ್ದಾರೆ, ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು. ರಾಮನಗರನು ಅವ್ರಿಗೆ ಬೇಕು, ಚನ್ನಪಟ್ಟಣನು ಅವ್ರಿಗೆ ಬೇಕು, ಎಲ್ಲ ಅವ್ರಿಗೆ ಬೇಕಾದ್ರೆ ಯಾಕಪ್ಪ ಮೋದಿ ಬಿಟ್ಕೊಂಡಿದ್ರೆ ಯಾಕೆ ತೊಂದ್ರೆ ಆಗ್ತಿತ್ತು ಅಂದ್ರೆ ಅವ್ರು ಬಿಟ್ಟು ಅವ್ರು ಬಿಟ್ಟು ಅವರೇ ಆದ್ರು ತಾತ ತಾತ ಮಗ ಕಲ್ಲೂರ ಅಂದ್ರೆ ನಾನ್ ಹೇಳ್ತಿರೋದು ಈಗ ಅಲ್ಲೂ ಬೇರೆ ತಿರ್ಗಾ ಚುನಾವಣೆ ಆಗ್ಬೇಕಾ? ಎಲ್ಲಿ ಚನ್ನಪಟ್ಟಣದಲ್ಲಿ ಅವ್ರು ಗೆದ್ದು ಬಿಟ್ರೆ ಇಲ್ಲಿ, ಅಲ್ಲಿ ಇನ್ನೊಂದು ಚುನಾವಣೆ. ಆ ಮರಿ ಮೊಮ್ಮಕ್ಕೂ ನಿಲ್ಲಿಸ್ತಾರೋ ಇವರು ಎಲ್ಲಿ ಮೋದಿ ಅವ್ರ ಹತ್ರ ಒಂದು ಮನವಿ ಮಾಡ್ಕೊತೀನಿ. ಏ ವಯಸ್ಸು ಬಿಟ್ಬಿಡಿ, ಇನ್ನ ವಯಸ್ಸು ಬೇಡ. ಎಷ್ಟಾನ ವಯಸ್ಸಾಗಿರ್ಲಿ ಚುನಾವಣೆ ನಿಲ್ಬಹುದು ಕುಟುಂಬ ರಾಜಕಾರಣಕ್ಕೋಸ್ಕರ. ಯಾರನ್ನು ಬೈತಾ ಇಲ್ಲ, ಇದೇ ಮಾನ್ಯ ಮುಖ್ಯಮಂತ್ರಿ ಚಂದ್ರಕ್ಕೆ ಟಿ ಬಸ್ ಟಿ ಬಸ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.